ಮೂವಿಯ ಮೊದಲ ಸೀನ್ ಅಲ್ಲಿ 1979ರ ಕಾಲವನ್ನ ತೋರಿಸ್ತಾರೆ. ಕಾರ್ಲ್ ಎಂಬ ಒಬ್ಬ ವ್ಯಕ್ತಿ ತನ್ನ ಟ್ರಕ್ ನಲ್ಲಿ ತುಂಬಾ ಮರಗಳನ್ನ ತುಂಬಿಕೊಂಡು ಬೇರೆ ಟೌನ್ ಗೆ ಶಿಫ್ಟ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ಹೀಗೆ ರೋಡ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಮುಂದೆ ಹೋಗ್ತಿದ್ದ ಕಾರು ಸಡನ್ ಆಗಿ ಹಾರೋದಕ್ಕೆ ಶುರು ಮಾಡಿ ಸ್ವಲ್ಪ ಸಮಯದ ನಂತರ ಕೆಳಗೆ ಬಂದು ಬೀಳುತ್ತೆ. ಏನಾಗಿರ್ಬೋದು ಅಂತ ಕಾರ್ಲ್ ಹೊರಗಡೆ ಬಂದು ನೋಡಿದಾಗ ಅಲ್ಲೊಂದು ಏಲಿಯನ್ನ UFO ಇರುತ್ತೆ. UFO ಅಂದ್ರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ. ಇದು ಏಲಿಯನ್ ಗಳ ವೆಹಿಕಲ್. ಅದನ್ನ ನೋಡಿದ ಕಾರ್ಲ್ ಅಲ್ಲಿಂದ ಹೆದರುಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆ ಫ್ಲೈಯಿಂಗ್ ಆಬ್ಜೆಕ್ಟ್ ಕೂಡ ಅವನನ್ನ ಫಾಲೋ ಮಾಡ್ಕೊಂಡೇ ಬರುತ್ತೆ. ಹೀಗೆ ಒಂದು ಜಾಗದಲ್ಲಿ ಆ ಫ್ಲೈಯಿಂಗ್ ಆಬ್ಜೆಕ್ಟ್ ಇವನ ಮೇಲೆ ಬ್ಲೂ ಲೈಟ್ ಅನ್ನು ಹಾಕಿ ಒಳಗೆ ಎಳೆದುಕೊಂಡು ಬಿಡುತ್ತೆ. ನಂತರ ಸೀನ್ ಪ್ರೆಸೆಂಟ್ ಡೇಗೆ ಶಿಫ್ಟ್ ಆಗುತ್ತೆ. ನಾವಿಲ್ಲಿ ಐಜಾಕ್ ಎಂಬ ಕಂಪ್ಯೂಟರ್ ಇಂಜಿನಿಯರ್ ಅನ್ನ ನೋಡಬಹುದು. ಇವನೊಂದು ಸ್ಪೇಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ದಿನಗಳ ಹಿಂದೆ ಇವನ ಫ್ರೆಂಡ್ ನ ಜೊತೆ ಸೇರಿಕೊಂಡು ಸ್ಪೇಸ್ ಗೆ ಒಂದು ಸಿಗ್ನಲ್ ನ ಕಳಿಸಿರ್ತಾನೆ. ಈಗ ಅದಕ್ಕೆ ರಿಪ್ಲೈ ಆಗಿ ಒಂದು ಸಿಗ್ನಲ್ ಬಂದಿರುತ್ತೆ. ಆದ್ರೆ ಆ ಸಿಗ್ನಲ್ ನ ಅರ್ಥ ಏನು ಅಂತ ಐಜಾಕ್ ಗೆ ಗೊತ್ತಾಗೋದಿಲ್ಲ. ಐಜಾಕ್ ಅವನ ಕೆಲಸದ ಬಗ್ಗೆ ತಲೆ ಕೆಡಿಸಿಕೊಂಡು ಯಾವಾಗಲೂ ಡಿಪ್ರೆಸ್ ಇಂದಾನೆ ಇರ್ತಿದ್ದ. ಆದ್ರಿಂದ ಅವನು ಒಂದು ಥೆರಪಿಸ್ಟ್ ಹತ್ರ ಟ್ರೀಟ್ಮೆಂಟ್ ಅನ್ನ ತಗೋತಿರ್ತಾನೆ. ಆ ಥೆರಪಿಸ್ಟ್ ಅವನಿಗೆ ಹೇಳ್ತಾರೆ, ನೀನು ಈ ಡಿಪ್ರೆಷನ್ ಇಂದ ಹೊರಗೆ ಬರಬೇಕು ಅಂದ್ರೆ ದಿನಾಗ್ಲೂ ಒಂದೊಂದು ಡೈರಿ ವಿಡಿಯೋಗಳನ್ನ ಮಾಡು ಅಂತ. ಆದ್ರಿಂದ ಐಜಾಕ್ ಮನೆಗೆ ಬಂದು ಡೈರಿ ವಿಡಿಯೋವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಡೈರಿ ವಿಡಿಯೋ ಅಂದ್ರೆ ಬೇರೇನೂ ಅಲ್ಲ, ಇವತ್ತಿನ ದಿನ ನಮ್ಮ ಜೀವನದಲ್ಲಿ ಏನೇನಾಯ್ತು ಅಂತ ಡೈರಿ ಬರೆದಿರ್ತೀವಲ್ಲ, ಅದೇ ತರ ಇದು ವಿಡಿಯೋ ರೂಪದಲ್ಲಿ ಇರುತ್ತೆ. ಹೀಗೆ ಐಜಾಕ್ ಒಂದು ದಿನ ಹೊರಗಡೆ ಕಾಡಿನಲ್ಲಿ ಡೈರಿ ವಿಡಿಯೋವನ್ನ ಮಾಡ್ತಿರ್ಬೇಕಾದ್ರೆ ಆಕಾಶದಿಂದ ಒಂದು ವಸ್ತು ಬಂದು ಭೂಮಿಗೆ ಬೀಳುತ್ತೆ. ಅದನ್ನ ಐಜಾಕ್ ನೋಡ್ತಾನೆ. ಹಾಗೆ ಆ ಸಿಟಿಯ ಜನರೆಲ್ಲ ನೋಡ್ತಾರೆ. ಈ ವಿಷಯ ಗೌರ್ಮೆಂಟ್ ಗೆ ಕೂಡ ಗೊತ್ತಾಗಿ ಗೌರ್ಮೆಂಟ್ ನವರು ಕೆಲವು ಸೋಲ್ಜರ್ಸ್ ಗಳನ್ನ ಆ ವಸ್ತು ಬಿದ್ದ ಜಾಗಕ್ಕೆ ಕಳಿಸ್ತಾರೆ. ಆ ವಸ್ತುವಿನ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಐಜಾಕ್ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಆಸಕ್ತಿ ಇರುತ್ತೆ. ಆದ್ರೆ ಸೋಲ್ಜರ್ಸ್ ಗಳನ್ನ ನೋಡಿ ಅವನು ಅಲ್ಲಿಂದ ಕಾಡಿನ ಒಳಗಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ಮೂವಿಯ ಮೊದಲಲ್ಲಿ ತೋರಿಸಿದ್ರಲ್ಲ ಅಂತದ್ದೇ UFO ಕಾಣಿಸುತ್ತೆ. ಅದನ್ನ ಅವನು ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಆ UFO ಅಲ್ಲಿಂದ ಮಾಯವಾಗಿ ಹೋಗುತ್ತೆ. ನಂತರ ಅವನಿಗೆ ಅನ್ಸುತ್ತೆ ಅವನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ. ಆದ್ರಿಂದ ಅವನು ಹಿಂದೆ ತಿರುಗಿ ನೋಡಿದಾಗ ಅಲ್ಲೊಂದು ಏಲಿಯನ್ ನಿಂತಿರುತ್ತೆ. ಐಜಾಕ್ ಭಯದಿಂದನೆ ಅದರ ವಿಡಿಯೋವನ್ನ ಮಾಡ್ತಿರ್ತಾನೆ. ಆಗ ಏಲಿಯನ್ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡುತ್ತೆ. ಇವನು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಸ್ಕ್ರೀನ್ ಬ್ಲ್ಯಾಕ್ ಔಟ್ ಆಗುತ್ತೆ. ಇದಾದ್ಮೇಲೆ 3 ದಿನದ ನಂತರದ ಸೀನ್ ಅನ್ನ ತೋರಿಸ್ತಾರೆ. ಐಜಾಕ್ ಅದೇ ಕಾಡಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಅವನಿಗೆ ಪ್ರಜ್ಞೆ ಬಂದಾಗ ಅವನಿಗೆ ಏನು ಕೂಡ ಅರ್ಥ ಆಗುದಿಲ್ಲ. ಅವತ್ತು ಏನಾಯ್ತು ಅಂತ ತಿಳ್ಕೊಳ್ಳೋಕೆ ಅವನ ಕ್ಯಾಮರಾವನ್ನ ಚೆಕ್ ಮಾಡ್ತಾನೆ. ಅದರಲ್ಲಿ ಅವನು ಶೂಟ್ ಮಾಡಿದ್ದ ಏಲಿಯನ್ ವಿಡಿಯೋ ಇರುತ್ತೆ. ಹಾಗೆ ಆ ಏಲಿಯನ್ UFO ಇವನನ್ನ ಕಿಡ್ನಾಪ್ ಮಾಡ್ತಿರೋ ವಿಡಿಯೋ ಕೂಡ ಅದರಲ್ಲಿ ಇರುತ್ತೆ. ಅಂದ್ರೆ ಐಜಾಕ್ ಈ 3 ದಿನ ಏಲಿಯನ್ ಗಳ ಜೊತೆ ಏಲಿಯನ್ ಶಿಪ್ ನಲ್ಲಿದ್ದ. ಹಾಗೆ ಅವನು ಅವನ ಕೈಯ ಮೇಲಿದ್ದ ಒಂದು ಗಾಯವನ್ನು ಕೂಡ ಗಮನಿಸ್ತಾನೆ. ಈ ಘಟನೆಯಿಂದ ಇವನಿಗೆ ತುಂಬಾ ಭಯ ಆಗೋಗುತ್ತೆ. ನಂತರ ಅವನು ಮನೆಗೆ ಬರ್ತಾನೆ. ಹಾಗೆ ಅವನು ಗಮನಿಸ್ತಾನೆ ಅವನಲ್ಲಿ ಒಂದು ವಿಶೇಷವಾದ ಪವರ್ ಬಂದ್ಬಿಟ್ಟಿದೆ. ಅವನು ಯಾವ್ದಾದ್ರೂ ಒಂದು ವಸ್ತು ಮೇಲೆ ಫೋಕಸ್ ಮಾಡಿದ್ರೆ ಆ ವಸ್ತು ಮಾಯವಾಗಿ ಹೋಗುತ್ತೆ. ಹಾಗೆ ಆ ಮಾಯವಾದ ವಸ್ತುವನ್ನ ಅವನು ವಾಪಸ್ ಕೂಡ ಬರಿಸಬಹುದು. ಇದೇ ತರದ ಇನ್ನೂ ತುಂಬಾ ಪವರ್ ಗಳು ಅವನ ಒಳಗಿರುತ್ತೆ. ಆ ಪವರ್ ಗಳು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇವನ ಕೈ ಗಾಯ ಆಗಿರುತ್ತಲ್ಲ ಅದು ತುಂಬಾ ನೋವು ಬಂದಿರುತ್ತೆ. ಆದ್ರಿಂದ ಅದನ್ನ ತೋರಿಸೋದಕ್ಕೆ ಡಾಕ್ಟರ್ ಬಳಿ ಹೋಗಿರ್ತಾನೆ. ಡಾಕ್ಟರ್ ಅವನ ಕೈಯನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಅವರೇ ಒಂದು ಸಲ ಬೆಚ್ಚಿ ಹೋಗ್ತಾರೆ. ಯಾಕೆಂದ್ರೆ ಅವನ ಕೈ ಮುರಿದೋಗಿರುತ್ತೆ. ಆದ್ರೆ ಮುರಿದೋಗಿರೋ ಲಕ್ಷಣನೇ ಅವನ ಕೈಯಲ್ಲಿ ಇರೋದಿಲ್ಲ. ಕೈ ಮುರಿದೋಗಿದ್ರೆ ಮೂಳೆಗಳು ಜಿಗ್ಜಾಕ್ ಆಗಿರ್ಬೇಕು. ಆದ್ರೆ ಐಜಾಕ್ ನ ಕೈ ಸೀದವಾಗಿ ನೀಟ್ ಆಗಿರುತ್ತೆ. ಇದರಿಂದ ಐಜಾಕ್ ಇನ್ನೂ ಕೂಡ ಹೆದರಿ ಹೋಗ್ತಾನೆ. ಏಲಿಯನ್ಗಳು ನನಗೆ ಏನೋ ಮಾಡಿಬಿಟ್ಟಿವೆ ಅಂತ. ಇದನ್ನ ಅವನು ಅವನ ಫ್ರೆಂಡ್ಗೆ ಕೂಡ ಹೇಳ್ತಾನೆ. ಅವನ ಪವರ್ ಇಂದ ಒಂದು ಗ್ಲಾಸ್ ನ ಕೂಡ ಮಾಯ ಮಾಡಿ ತೋರಿಸ್ತಾನೆ. ಆದ್ರೆ ಇಲ್ಲಿ ಆಶ್ಚರ್ಯ ಪಡೋ ವಿಷಯವೇನಂದ್ರೆ ಆ ಗ್ಲಾಸ್ ಮಾಯವಾಗಿದ್ದು ಐಜಾಕ್ ನ ಫ್ರೆಂಡ್ಗೆ ಕಾಣಿಸೋದೇ ಇಲ್ಲ. ಆ ಗ್ಲಾಸ್ ಟೇಬಲ್ ಮೇಲೇನೆ ಇರುತ್ತೆ. ಇದೇಗೆ ಸಾಧ್ಯ ಅಂತ ಐಜಾಕ್ ಕೂಡ ಅರ್ಥ ಆಗೋದಿಲ್ಲ. ನೋಡ್ತಿರೋ ನಮ್ಗೆ ಕೂಡ ಅರ್ಥ ಆಗೋದಿಲ್ಲ. ಐಜಾಕ್ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತಾನಲ್ಲ, ಆದ್ರಿಂದ ಅವನಿಗೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳಿ ಅವನ ಫ್ರೆಂಡ್ ಅವನನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಐಜಾಕ್ ಸುಮ್ಮನಿರೋದಿಲ್ಲ. ಏಲಿಯನ್ ಗಳು ಅವನನ್ನ ಕಿಡ್ನಾಪ್ ಮಾಡಿದ್ದು ಅಂತ ಪ್ರೂವ್ ಮಾಡೋದಕ್ಕೆ ತನ್ನ ಹತ್ರ ಇದ್ದ ಏಲಿಯನ್ ವಿಡಿಯೋವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬಿಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ವಿಡಿಯೋ ವೈರಲ್ ಆಗೋಗುತ್ತೆ. ಹೀಗೆ ಒಂದು ನ್ಯೂಸ್ ಚಾನೆಲ್ ನವರು ಐಜಾಕ್ ನ ಇಂಟರ್ವ್ಯೂ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾರೆ. ಅದಕ್ಕೆ ಐಜಾಕ್ ಕೂಡ ಒಪ್ಕೋತಾನೆ. ನಂತರ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತಾರೆ. ಇಂಟರ್ವ್ಯೂ ನಲ್ಲಿ ಆ ಆಂಕರ್ ಕೇಳ್ತಾಳೆ, ಏಲಿಯನ್ ನಿಜವಾಗ್ಲೂ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ವಾ ಅಂತ. ಆಗ ಐಜಾಕ್ ಕೂಡ ಹೌದು ಅಂತಾನೆ. ಆಗ ಅವಳು ಕೇಳ್ತಾಳೆ, ಯಾರು ಇಲ್ದೇರೋ ಆ ಕಾಡಿನಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನೀವು ಏನ್ ಮಾಡ್ತಿದ್ರಿ ಅಂತ. ಅವನ ಪರ್ಸನಲ್ ಪ್ರಾಬ್ಲಮ್ಸ್ ನ ಪಬ್ಲಿಕ್ ಆಗಿ ಹೇಳೋದಕ್ಕೆ ಐಜಾಕ್ ಇಷ್ಟ ಇರೋದಿಲ್ಲ. ಆದ್ದರಿಂದ ಅವನಿಗಿದ್ದ ಡಿಪ್ರೆಷನ್ ವಿಷಯವನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾನೆ. ಆಗ ಆಂಕರ್ ಇವನು ಹೀಗೆ ಮಾಡ್ತಿರೋದನ್ನ ನೋಡಿ ಇವನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ ಇಂಟರ್ವ್ಯೂವನ್ನ ಮಧ್ಯಕ್ಕೆ ಸ್ಟಾಪ್ ಮಾಡಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಹೀಗೆ ಎಲ್ಲಾ ಟಿವಿ ಚಾನೆಲ್ ಗಳಲ್ಲೂ ಐಜಾಕ್ ನ ವಿರುದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈಗಲೂ ಕೂಡ ಐಜಾಕ್ ಸುಮ್ಮನಿರೋದಿಲ್ಲ.
ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳಕ್ಕೆ ನೋಡ್ತಾನೆ ಇರ್ತಾನೆ. ನಂತರ ಅವನು ಅಪ್ಲೋಡ್ ಮಾಡಿದ್ದ ವಿಡಿಯೋ ಕೆಳಗೆ ಒಂದು ಕಮೆಂಟ್ ಅನ್ನ ಹಾಕ್ತಾನೆ, ಏಲಿಯನ್ಗಳು ನನ್ನ ಜೊತೆ ನಡ್ಕೊಂಡ ರೀತಿನೆ ಇನ್ಯಾರ ಜೊತೆ ನಡ್ಕೊಂಡಿವೆ ರಿಪ್ಲೈ ಮಾಡಿ ಅಂತ. ಅವನಿಗೆ ಒಂದು ರಿಪ್ಲೈ ಕೂಡ ಬರುತ್ತೆ, ಅದನ್ನ ಮಾಡಿದ್ದು ಒಂದು ಹುಡುಗಿ, ಆ ಹುಡುಗಿ ಹೆಸರು ಸಾರಾ ಅಂತ. ನಂತರ ಸಾರಾ ಹಾಗೂ ಐಜಾಕ್ ಒಂದು ರೆಸ್ಟೋರೆಂಟ್ ನಲ್ಲಿ ಮೀಟ್ ಆಗ್ತಾರೆ. ಇವರಿಬ್ರು ಏಲಿಯನ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಐಜಾಕ್ ಹೇಳ್ತಾನೆ, ನನಗೆ ನಿನಗೆ ಆಗಿರೋ ತರ ಏಲಿಯನ್ ಎಕ್ಸ್ಪೀರಿಯನ್ಸ್ ಇದಕ್ಕೂ ಮೊದಲು ತುಂಬಾ ಜನಕ್ಕೂ ಆಗಿದೆ ಅಂದಾಗ ಸಾರಾ 1979ರಲ್ಲಿ ಕಾರ್ಲ್ ಎಂಬ ಟ್ರಕ್ ಡ್ರೈವರ್ ಜೊತೆ ಆಗಿದ್ದ ಘಟನೆಯನ್ನು ಕೂಡ ಹೇಳ್ತಾಳೆ. ಅದೇ ಮೂವಿಯ ಮೊದಲ ಸೀನ್ ಅಲ್ಲಿ ತೋರಿಸಿದ್ರಲ್ಲ ಅದೇ ಘಟನೆಯನ್ನ. ನಂತರ ಅವಳು ಹೇಳ್ತಾಳೆ 1979ರಲ್ಲಿ ಕಾರ್ಲ್ ಎಂಬ ವ್ಯಕ್ತಿಯ ಜೊತೆನೂ ಕೂಡ ಇದೇ ತರ ಆಗಿತ್ತು. ಅವನ ಲೈಟ್ ಡಿಟೆಕ್ಟರ್ ಟೆಸ್ಟ್ ಕೂಡ ಮಾಡಿದ್ರು, ಅದರಲ್ಲೂ ಕೂಡ ಅವನು ಪಾಸ್ ಆದ. ಆದ್ರೆ ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಇದಾದ್ಮೇಲೆ ಅವನು ಕಣ್ಮರೆ ಆಗೋದ, ಯಾರಿಗೂ ಕೂಡ ಅವನು ಕಾಣಿಸ್ಲೇ ಇಲ್ಲ, ಈಗಲೂ ಕೂಡ ಅವನು ಎಲ್ಲಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂದಾಗ ಐಜಾಕ್ ಸರಿ ಅಂತ ಹೇಳಿ ತನ್ನ ನಂಬರ್ ಅನ್ನ ಸಾರಾಗ ಕೊಟ್ಟು ಏಲಿಯನ್ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನ್ಗೆ ಫೋನ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಐಜಾಕ್ ನ ಒಬ್ಬ ರೈಟರ್ ಮೀಟ್ ಮಾಡಿ ಹೇಳ್ತಾನೆ, ನೀವ್ ಹೇಳ್ತಿರೋದೆಲ್ಲ ಸತ್ಯ ಅಂತ ನಾನ್ ನಂಬ್ತೀನಿ, ನಿಮ್ಮ ಬಗ್ಗೆ ಒಂದು ಬುಕ್ ಅನ್ನ ಬರಿಬೇಕು ಅಂತಿದ್ದೀನಿ, ಅದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂದಾಗ ಐಜಾಕ್ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲದೆ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ರೈಟರ್ ಅವನನ್ನ ತಡೆದು ಹೇಳ್ತಾನೆ, ನಿಮ್ಗೆ ಯಾವತ್ತಾದ್ರೂ ನಿಮ್ಮ ಕಥೆಯನ್ನು ಹೇಳಬೇಕು ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಅವನ ನಂಬರ್ನ ಕೊಟ್ಟು ಹಾಗೆ ಅಡ್ರೆಸ್ ಅನ್ನು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ನಂತರ ಐಜಾಕ್ ಮನೆಗೆ ಬಂದು ಟಿವಿಯನ್ನ ಹಾಕ್ತಾಗ ಅದರಲ್ಲಿ ನ್ಯೂಸ್ ಚಾನೆಲ್ ನವರು ಅವನ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ. ಇವರ ಬಾಯಿಗಳನ್ನೆಲ್ಲ ಮುಚ್ಚಿಸೋದಕ್ಕೆ ಐಜಾಕ್ ಆ ರೈಟರ್ನ ಬಳಿ ಹೋಗಿ ತನ್ನ ಬಗ್ಗೆ ಒಂದು ಬುಕ್ ಬರೆಸೋದಕ್ಕೆ ರೆಡಿ ಆಗ್ತಾನೆ. ಅಲ್ಲಿ ಆ ರೈಟರ್ ಹೇಳ್ತಾನೆ, ನಿನ್ನ ಬಗ್ಗೆ ಬುಕ್ ಬರೆಯಕ್ಕೂ ಮುಂಚೆ ನೀನು ಲೈ ಡಿಟೆಕ್ಟರ್ ಟೆಸ್ಟ್ ಅನ್ನ ಪಾಸ್ ಮಾಡಬೇಕು ಅಂತ. ಆದ್ರಿಂದ ಅವನಿಗೆ ಲೈ ಡಿಟೆಕ್ಟರ್ ಮಷೀನ್ ಅನ್ನ ಕನೆಕ್ಟ್ ಮಾಡಿ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ಏಲಿಯನ್ಗಳು ನಿನ್ನ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ವಾ, ನೀನು ಶೂಟ್ ಮಾಡಿರೋ ವಿಡಿಯೋ ಒರಿಜಿನಲ್ಲ ಅಂತ. ಆಗ ಐಜಾಕ್ ಎಲ್ಲ ಸತ್ಯವನ್ನು ಹೇಳಿದಾಗ ಅವನು ಲೈ ಡಿಟೆಕ್ಟರ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾನೆ. ಹೀಗೆ ಅವನು ಪಾಸ್ ಆಗಿದ ತಕ್ಷಣ ಆ ರೈಟರ್ ಅಲ್ಲಿಂದ ಎದ್ದು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಕಪ್ಪು ಸೂಟ್ ಹಾಕಿರೋ ವ್ಯಕ್ತಿಗಳು ಬರ್ತಾರೆ. ಇವರನ್ನ ಮೆನ್ ಇನ್ ಬ್ಲಾಕ್ ಅಂತಾರೆ. ಯಾರು ನಾವು ಏಲಿಯನ್ಗಳನ್ನ ನೋಡಿದೀವಿ ಅಂತಾರೋ ಅಂತವರನ್ನ ಇವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ ಇಬ್ಬರು ವ್ಯಕ್ತಿಗಳು ಐಜಾಕ್ ನ ಎಳೆದುಕೊಂಡು ಹೋಗ್ತಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನಂತರ ಮುಂದಿನ ಸೀನ್ ಅಲ್ಲಿ ಎರಡು ರೋಬೋಟ್ ಗಳು ಐಜಾಕ್ ನ ಎಳೆದುಕೊಂಡು ಬಂದು ಒಂದು ರೂಮ್ ನಲ್ಲಿ ಕೂಡಿ ಹಾಕ್ತಾರೆ. ಅದೇ ಜಾಗದಲ್ಲಿ ಸಾರಾನು ಕೂಡ ಕರ್ಕೊ ಬಂದು ಮತ್ತೊಂದು ರೂಮ್ ನಲ್ಲಿ ಲಾಕ್ ಮಾಡ್ತಾರೆ. ಈ ಕಡೆ ಐಜಾಕ್ ಇದ್ದ ರೂಮ್ ನಲ್ಲಿ ಒಂದು ಕಂಪ್ಯೂಟರ್ ಸ್ಕ್ರೀನ್ ಆನ್ ಆಗುತ್ತೆ. ಆ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ ಕ್ರಿಸ್ ಎಂಬ ಏಜೆಂಟ್ ಅವನಿಗೆ ಹೇಳ್ತಾನೆ, ಐಜಾಕ್ ನೀನು ಏಲಿಯನ್ ಜೊತೆ ಇದ್ದಾಗ ಏನೇನ್ ನೋಡಿದ್ಯೋ ಅದನ್ನೆಲ್ಲ ಹೇಳು, ಇದರಿಂದ ನಾವು ಫ್ಯೂಚರ್ ಅಲ್ಲಿ ಮಾಡೋ ರಿಸರ್ಚ್ ಗೆ ಹೆಲ್ಪ್ ಆಗುತ್ತೆ ಅಂದಾಗ ಐಜಾಕ್ ಗೆ ಇವರ ಮೇಲೆ ಡೌಟ್ ಬಂದು ಅವನು ಏನು ಕೂಡ ಹೇಳೋದಿಲ್ಲ. ಆಗ ಕ್ರಿಸ್ ಐಜಾಕ್ ನ ಮುಂದೆ ಒಂದು ಡಿವೈಸ್ ಅನ್ನ ಇಡಿಸ್ತಾನೆ. ಕ್ರಿಸ್ ಗೆ ಗೊತ್ತಿರುತ್ತೆ ಏಲಿಯನ್ ನ ಮೀಟ್ ಮಾಡಿದವ್ರಿಗೆಲ್ಲ ಒಂದು ವಿಶೇಷವಾದ ಪವರ್ ಇರುತ್ತೆ ಅಂತ. ಆದ್ರಿಂದ ಐಜಾಕ್ ನ ಒಳಗಡೆ ಯಾವ ರೀತಿ ಪವರ್ ಇದೆ ಹಾಗೆ ಅದರ ಸ್ಟ್ರೆಂತ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಆ ಡಿವೈಸ್ ನ ಅವನ ಮುಂದೆ ಎಡಿಸಿರ್ತಾನೆ. ಆ ಡಿವೈಸ್ ನ ಫೋಕಸ್ ಮಾಡುವಂತ ಐಜಾಕ್ ಹೇಳಿದಾಗ ಐಜಾಕ್ ಅದನ್ನ ಫೋಕಸ್ ಮಾಡೋದಿಲ್ಲ. ಇದರಿಂದ ಐಜಾಕ್ ನ ಒಳಗಡೆ ಯಾವ ರೀತಿಯ ಪವರ್ಸ್ ಗಳು ಇವೆ ಅಂತ ಕ್ರಿಸ್ ಗೆ ಗೊತ್ತಾಗೋದಿಲ್ಲ. ನಂತರ ಐಜಾಕ್ ಗೆ ಇಲ್ಲೇನೋ ಸರಿ ಇಲ್ಲ ಅಂತ ಅನ್ಸಿ ಅಲ್ಲಿಂದ ಬಿಡಿಸ್ಕೊಂಡು ಆ ರೋಬೋಟ್ಸ್ ಗಳನ್ನ ಡ್ಯಾಮೇಜ್ ಮಾಡಿ ಸಾರನ್ನು ಕೂಡ ತನ್ನ ಜೊತೆನೆ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡಿದ್ರೆ ಒಂದು ಸಲ ಗಾಬರಿಯಾಗಿ ಹೋಗ್ತಾರೆ, ಯಾಕೆಂದ್ರೆ ಎಲ್ಲ ದೂರ ಇರೋ ಒಂದು ಸಿಟಿಯಲ್ಲಿ ಕರ್ಕೊ ಬಂದು ಇವರನ್ನ ಕೂಡಿ ಹಾಕಿರ್ತಾರೆ. ನಂತರ ಐಜಾಕ್ ಹಾಗೂ ಸಾರಾ ಆ ಸಿಟಿಯ ಒಳಗಡೆ ಬಂದು ಒಂದು ಅಂಗಡಿಗೆ ಹೋಗ್ತಾರೆ. ಆ ಅಂಗಡಿಯಲ್ಲಿ ಕುಂತಿದ್ದ ಒಂದು ಹುಡುಗಿಯನ್ನ ಐಜಾಕ್ ಹೇಳ್ತಾನೆ, ನಿಮ್ಗೆ ಯಾರಾದ್ರೂ ಇಂಟರ್ನೆಟ್ ಹಾಗೂ ಕಂಪ್ಯೂಟರ್ ಇರೋ ವ್ಯಕ್ತಿ ಗೊತ್ತಾ ಅಂತ. ಆಗ ಆ ಹುಡುಗಿ ಝೆಡ್ ಎಂಬ ಹ್ಯಾಕರ್ ಅಡ್ರೆಸ್ ಅನ್ನ ಕೊಡ್ತಾಳೆ. ಈ ಝೆಡ್ ದೊಡ್ಡ ದೊಡ್ಡ ಕಂಪನಿಗಳನ್ನ ಹ್ಯಾಕ್ ಮಾಡಿ ಇಟ್ಟಿರ್ತಾನೆ, ಹಾಗೆ ನಾಸಾವನ್ನು ಕೂಡ ಹ್ಯಾಕ್ ಮಾಡಿರ್ತಾನೆ. ಇವರಿಬ್ರು ಹ್ಯಾಕರ್ ಆದ ಝೆಡ್ ನ ಮನೆಗೆ ಬರ್ತಾರೆ. ಸ್ವಲ್ಪ ಸಮಯದ ನಂತರ ಆ ರೋಬರ್ಟ್ಸ್ ಗಳು ಕೂಡ ಝೆಡ್ ನ ಮನೆಯ ಹತ್ರ ಬರ್ತವೆ. ಆ ರೋಬರ್ಟ್ಸ್ ಗಳಿಗೆ ಸಾರಾ ಹಾಗೂ ಐಜಾಕ್ ಇಲ್ಲೇ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ಅಂತ ಮುಂದೆ ಗೊತ್ತಾಗುತ್ತೆ. ಆ ರೋಬರ್ಟ್ಸ್ ಗಳು ಬಂದಿದ್ರಿಂದ ಝೆಡ್ ಇವರಿಬ್ಬರನ್ನು ಕರ್ಕೊಂಡು ಒಂದು ಸೀಕ್ರೆಟ್ ಜಾಗಕ್ಕೆ ಹೋಗ್ತಾನೆ. ನಂತರ ಐಜಾಕ್ ತಾನು ಕೆಲಸ ಮಾಡ್ತಿದ್ದ ಸ್ಪೇಸ್ ಏಜೆನ್ಸಿಯನ್ನ ಹ್ಯಾಕ್ ಮಾಡಿಸಿ ಏಲಿಯನ್ ಗಳು ಕಳಿಸಿದ್ದ ಸಿಗ್ನಲ್ ನ ಪಡ್ಕೋತಾನೆ. ಮೂವಿಯ ಮೊದಲಲ್ಲಿ ತೋರಿಸಿದ್ರಲ್ಲ ಐಜಾಕ್ ಗೆ ಒಂದು ರಿಪ್ಲೈ ಸಿಗ್ನಲ್ ಸಿಕ್ಕಿರೋದು, ಅದೇ ಸಿಗ್ನಲ್ ನ ಇವನು ಪಡ್ಕೊಂಡಿರೋದು. ನಂತರ ಝೆಡ್ ಹಾಗೂ ಐಜಾಕ್ ಸೇರಿ ಕಾರ್ಲ್ ಎಲ್ಲಿದ್ದಾನೆ ಅಂತ ಹುಡುಕ್ತಾರೆ. ಕಾರ್ಲ್ ಅಂದ್ರೆ ಬೇರೆ ಯಾರು ಅಲ್ಲ, ಮೂವಿಯ ಮೊದಲ ಸೀನ್ ಅಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಅನ್ನ ಏಲಿಯನ್ ಗಳು ಎತ್ಕೊಂಡು ಹೋಗಿರ್ತಾವಲ್ಲ ಅದೇ ಟ್ರಕ್ ಡ್ರೈವರ್ ಕಾರ್ಲ್. ಐಜಾಕ್ ಗೆ ಸಿಕ್ಕಿದ್ದ ಆ ಸಿಗ್ನಲ್ ಅನ್ನ ಕಾರ್ಲ್ ಗೆ ಕಳಿಸ್ತಾರೆ. ಕಾರ್ಲ್ ಆ ಸಿಗ್ನಲ್ ಅನ್ನ ಆಡಿಯೋಗೆ ಕನ್ವರ್ಟ್ ಮಾಡ್ತಾನೆ. ಕನ್ವರ್ಟ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲೇ ಏಲಿಯನ್ ಗಳು ಮತ್ತೆ ಭೂಮಿಗೆ ಬರ್ತಿದ್ದಾವೆ ಅಂತ. ಈ ವಿಷಯವನ್ನ ಝೆಡ್ ಹಾಗೂ ಐಜಾಕ್ ಗೆ ಹೇಳಿ ಕಾರ್ಲ್ ಕಾಲ್ ಅನ್ನ ಕಟ್ ಮಾಡ್ತಾನೆ. ಆದ್ರೆ ಇವರು
ಇಲ್ಲೇ ಇದ್ರೆ ಮೆನ್ ಇನ್ ಬ್ಲ್ಯಾಕ್ ಏಜೆಂಟ್ ಆದ ಕ್ರಿಸ್ ಇವರನ್ನ ಯಾವಾಗ ಬೇಕಾದ್ರೂ ಬಂಧಿಸಬಹುದು. ಆದ್ರಿಂದ ಇವರೆಲ್ಲ ಕಾರ್ ಎಲ್ಲಿದ್ದಾನೋ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಇವರು ಮೂರು ಜನ ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ರೋಬೋಟ್ಸ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡ್ತವೆ. ಆದ್ರೆ ಇವರು ಕೂಡ ಏನು ಕಮ್ಮಿ ಇರ್ಲಿಲ್ಲ, ಆ ರೋಬೋಟ್ ಗಳನ್ನ ಟ್ರೈನ್ ಇಂದ ಹೊರಗಡೆ ಹಾಕ್ತಾರೆ. ಇವರು ಮೂರು ಜನ ಕಾರ್ಲಿದ್ದ ಜಾಗಕ್ಕೆ ಬಂದಾಗ ಕಾರ್ಲ್ ಮನೆಯಿಂದ ಹೊರಗಡೆ ಬಂದು ಸಾರಾ ಹಾಗೂ ಐಜಾಕ್ ನ ಕೈಗೆ ಒಂದು ಡಿವೈಸ್ ಅನ್ನ ಇಂಜೆಕ್ಟ್ ಮಾಡ್ತಾನೆ. ಯಾಕೆ ಅಂದ್ರೆ ಏಲಿಯನ್ಗಳು ಸಾರಾ ಹಾಗೂ ಐಜಾಕ್ ನ ಕೈಯಲ್ಲಿ ಒಂದು ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಹಾಕಿರ್ತಾರೆ. ಅದೇ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಉಪಯೋಗಿಸಿಕೊಂಡು ಆ ರೋಬೋಟ್ ಗಳು ಇವರೆಲ್ಲಿದ್ರು ಹುಡ್ಕೊಂಡು ಬರ್ತಾ ಇರೋದು. ಕಾರ್ಲ್ ಆ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ಶಟ್ ಡೌನ್ ಮಾಡಿದಾಗ ಆ ಟ್ರ್ಯಾಕಿಂಗ್ ಡಿವೈಸ್ ನ ಲೊಕೇಶನ್ ಕಾರ್ಲ್ ಮನೆಗೆ ಬಂದು ಸ್ಟಾಪ್ ಆಗುತ್ತೆ. ಇದರಿಂದ ಏಜೆಂಟ್ ಕ್ರಿಸ್ಗೆ ಇವರೆಲ್ಲರೂ ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಸಿಕ್ಬಿಡುತ್ತೆ. ಇವರೆಲ್ಲ ಮನೆಯ ಒಳಗೆ ಬಂದಾಗ ಕಾರ್ಲ್ ಅವರಿಗೆ ಹೇಳ್ತಾನೆ, ಏಜೆಂಟ್ ಕ್ರಿಸ್ ನನ್ನನ್ನು ಕೂಡ ಹಿಡಿದು ಬಿಟ್ಟಿದ್ದ, ಆದ್ರೆ ನಾನು ಹೇಗೋ ಮಾಡಿ ಕಷ್ಟಪಟ್ಟು ಅವನಿಂದ ತಪ್ಪಿಸ್ಕೊಂಡು ಈ ಜಾಗಕ್ಕೆ ಬಂದೆ. ಇಲ್ಲಿಗೆ ಬಂದು ಏಲಿಯನ್ಗಳ ಸಿಗ್ನಲ್ ಅನ್ನ ಆಡಿ ರೂಪಕ್ಕೆ ಕನ್ವರ್ಟ್ ಮಾಡೋ ಮಿಷಿನ್ ಅನ್ನ ಕಂಡುಹಿಡಿಯೋಕೆ ಸ್ಟಾರ್ಟ್ ಮಾಡಿದೆ ಅಂತಾನೆ. ಸ್ವಲ್ಪ ದಿನ ಕಾರ್ಲ್ ಮನೆಯಲ್ಲಿ ಇವರು ಕಾಲವನ್ನ ಕಳೀತಾರೆ. ಹೀಗೆ ಎಲ್ಲರೂ ಮನೆಯಲ್ಲಿರಬೇಕಾದ್ರೆ ಒಂದು ದೊಡ್ಡ ಮಟ್ಟದ ವೈಬ್ರೇಷನ್ ಆಗುತ್ತೆ. ನಂತರ ಐಜಾಕ್ಗೆ ಗೊತ್ತಾಗುತ್ತೆ ಏಲಿಯನ್ಗಳು ಭೂಮಿಗೆ ಬಂದಿದ್ದಾವೆ ಅಂತ. ಆದ್ರಿಂದ ಅವನ್ನ ಹುಡ್ಕೊಂಡು ಕಾಡಿನ ಒಳಗಡೆ ಹೋಗ್ತಾನೆ. ಆ ಕಾಡಿನಲ್ಲಿ ಅವನಿಗೆ ಏಲಿಯನ್ ಸಿಕ್ಕುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮುಂದಿನ ಸೀನ್ ಅಲ್ಲಿ ಕಾರ್ಲ್ ಮನೆಯಲ್ಲಿ ಕುಂತಿರೋ ಏಲಿಯನ್ಗಳನ್ನ ತೋರಿಸ್ತಾರೆ. ಆಗ ಐಜಾಕ್ ಆ ಏಲಿಯನ್ ನ ಕೇಳ್ತಾನೆ, ಯಾಕೆ ನೀವು ಟ್ರ್ಯಾಕಿಂಗ್ ಡಿವೈಸ್ ಗಳನ್ನ ನಮ್ಮ ಕೈ ಒಳಗಡೆ ಹಾಕಿದ್ದೀರಾ ಅಂತ. ಆಗ ಏಲಿಯನ್ ಅವರಿಗೆಲ್ಲ ಒಂದು ವಿಷನ್ ಅನ್ನ ತೋರಿಸುತ್ತೆ. ಆ ವಿಷನ್ ಅಲ್ಲಿ ಜೀಸಸ್ ಕಂಡು ಬರುತ್ತೆ. ವಿಷನ್ ಎಲ್ಲ ಮುಗಿದ ನಂತರ ಆ ಏಲಿಯನ್ ಅವರಿಗೆಲ್ಲ ಹೇಳುತ್ತೆ, ಇವರ ಬಗ್ಗೆ ನಾವು ತಿಳಿದುಕೊಳ್ಬೇಕು, ಯಾಕೆಂದ್ರೆ ಈ ಭೂಮಿಯಲ್ಲಿ ಪ್ರತಿ ಒಂದು ವಸ್ತು ಒಂದಲ್ಲ ಒಂದು ರೀತಿಯಲ್ಲಿ ಇವರಿಗೆ ಹೊಂದಿಕೊಂಡಿದೆ. ಆದ್ರಿಂದ ನಾವು ಇವರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೀವಿ ಅಂತ ಹೇಳಿ ಐಜಾಕ್ ಹಾಗೂ ಸಾರಾ ಕೈಯಲ್ಲಿದ್ದ ಟ್ರ್ಯಾಕಿಂಗ್ ಡಿವೈಸ್ ಅನ್ನ ತೆಗೆದು ಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಏಜೆಂಟ್ ಆದ ಕ್ರಿಸ್ ಬರ್ತಾನೆ. ಬಂದು ಹೊರಗಡೆಯಿಂದ ಅನೌನ್ಸ್ ಮಾಡ್ತಾನೆ, ಯಾರ್ಯಾರು ಒಳಗಡೆ ಇದ್ದೀರಾ ಎಲ್ಲರೂ ಹೊರಗಡೆ ಬನ್ನಿ ಅಂತ. ಆಗ ಕಾರ್ಲ್ ಮಾತ್ರ ಮನೆಯಿಂದ ಹೊರಗಡೆ ಬರ್ತಾನೆ. ಕಾರ್ಲ್ನ ನೋಡಿದ ಏಜೆಂಟ್ ಕ್ರಿಸ್ ಹೇಳ್ತಾನೆ, ನಿನಗೋಸ್ಕರನ ನಾನು ಇಷ್ಟು ವರ್ಷ ಹುಡುಕ್ತಿದ್ದು, ಹೇಳು ನನ್ನ ತಂದೆ ಎಲ್ಲಿ ಅಂತ. ಆಗ ಕಾರ್ಲ್ ಅದ್ರ ಬಗ್ಗೆ ನನಗೆ ಏನು ಕೂಡ ಗೊತ್ತಿಲ್ಲ ಅಂದಾಗ ಏಜೆಂಟ್ ಕ್ರಿಸ್ ಕಾರ್ಲ್ನ ಮೇಲೆ ಶೂಟ್ ಮಾಡಿಸಿ ಅವನನ್ನ ಕೊಂದು ಹಾಕಿಸ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಬಂದ ಸಾರನ್ನು ಕೂಡ ಕೊಂದು ಹಾಕಿಸ್ತಾನೆ. ಆಗ ಒಳಗಡೆ ಇದ್ದ ಏಲಿಯನ್ಗಳು ಐಜಾಕ್ಗೆ ನಿನ್ನಲ್ಲಿರೋ ಪವರ್ನ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿ ಅಲ್ಲಿಂದ ಮಾಯವಾಗಿ ಹೋಗ್ತಾರೆ. ಆಗ ಐಜಾಕ್ ತನ್ನ ಪವರ್ ಇಂದ ಆ ಮನೆಯಲ್ಲಿ ಯಾರು ಕೂಡ ಇಲ್ಲದೆ ಇರೋ ತರ ಇಲ್ಯೂಷನ್ ಅನ್ನ ಆ ಏಜೆಂಟ್ ಗಳಿಗೆ ಉಂಟು ಮಾಡ್ತಾನೆ. ನಂತರ ಆ ಏಲಿಯನ್ಗಳು ಸತ್ತಿದ್ದ ಕಾರ್ಲ್ ಹಾಗೂ ಸಾರನ ಬಳಿ ಬಂದು ಅವರನ್ನ ಜೀವಂತಗೊಳಿಸ್ತಾರೆ. ನಂತರ ಅವರನ್ನೆಲ್ಲ ಕರ್ಕೊಂಡು ದೂರದ ಒಂದು ಜಾಗಕ್ಕೆ ಬಿಟ್ಟು ಹೋಗ್ತಾರೆ. ಕ್ರಿಸ್ ಯಾವತ್ತು ಅವ್ರನ್ನ ಹುಡುಕ್ತೇ ಇರೋ ತರ. ನಂತರ 6 ತಿಂಗಳ ಮುಂದಿನ ಸೀನ್ ಅನ್ನ ತೋರಿಸ್ತಾರೆ. ಐಜಾಕ್ ಹಾಗೂ ಸಾರಾ ಒಟ್ಟಿಗೆ ಇರೋದಕ್ಕೆ ಡಿಸೈಡ್ ಮಾಡಿರ್ತಾರೆ. ಈ ಕಡೆ ಕಾರ್ಲ್ ಹಾಗೂ ಝೆಡ್ ತಮ್ಮದೇ ಆದ ಸ್ಪೇಸ್ ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡಿ ಏಲಿಯನ್ಗಳ ಮೇಲೆ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿ ನಮಗೆ ಏಜೆಂಟ್ ಆದ ಕೃಷ್ಣ ತಂದೆ ಯಾರು ಹಾಗೆ ಅವನು ಏನಾದ ಅನ್ನೋದನ್ನ ಹೇಳಿಲ್ಲ. ಮೋಸ್ಟ್ಲಿ ಪಾರ್ಟ್ 2 ಲಿ ಹೇಳ್ತಾರೆ ಅನ್ಸುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.